ವೀಕ್ಷಕರೆ ಮುಗ್ವರ್ಥೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ತುಮಕೂರಿನ ಯೂನಿವರ್ಸಿಟಿ ಆವರಣದಲ್ಲಿ ಉದ್ಯೋಗ ಮೇಳವನ್ನ ಡಾಕ್ಟರ್ ಪಿ ಸದಾನಂದಮಯ್ಯ ಬ್ಲಾಕ್ನಲ್ಲಿ ಆಯೋಜಿಸಲಾಗಿತ್ತು ಪ್ರಾಂಶುಪಾಲರದ ಡಾಕ್ಟರ್ ನೂರಾ ಅಬ್ಸಾ ಮಾತನಾಡಿ ಕೆಲವು ವರ್ಷಗಳಿಂದ ಕಾಮರ್ಸ್ ಮತ್ತು ಎಂಬಿಎ ವಿಭಾಗದ ವತಿಯಿಂದ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡುತ್ತಿದ್ದು ಕೊರೋನಾದ ಕಾರಣದಿಂದ 2 ವರ್ಷಗಳಿಂದ ಉದ್ಯೋಗ ಮೇಳವನ್ನ ನಡೆಸಲು ಸಾಧ್ಯವಾಗಿರಲಿಲ್ಲ ಮತ್ತೆ ಈ ವರ್ಷದಿಂದ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಪಿಯುಸಿ ಇಂದ ಸ್ನಾತಕೋತ್ತರ ಪದವಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಮೇಳದಲ್ಲಿ ಪಾಲ್ಗೊಂಡು ಉದ್ಯೋಗ ಪಡೆದುಕೊಳ್ಳುವ ಅವಕಾಶವಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ಸಿಎಂ ಆಗಬೇಕು ಎಂಬುದು ಬಿಜೆಪಿ ಪಕ್ಷದ ನಿರ್ಣಯವೇ ಹೊರತು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗುವ ಸಿಎಂ ಆಗಬೇಕು ಎಂಬ ಭ್ರಮೆ ಇಲ್ಲ ಎಂದು ಬೃಹತ್ ನೀರಾವರಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಗುಬ್ಬಿಯಲ್ಲಿ ತಿಳಿಸಿದರು ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಕೆರೆಕೋಡಿ ಹಾಗೂ ಇಡಕನಹಳ್ಳಿ 97ರ ನಾಲೆ ಕುಸಿತದ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಾನಿಯಾಗಿರುವ ಜಿಲ್ಲೆಯ ಕೆರೆ ಹಾಗೂ ನಾಲೆ ದುರಸ್ತಿಕರಣಕ್ಕೆ ಸುಮಾರು 80 ಕೋಟಿ ಅನುದಾನ ಬೇಕಾಗಿದ್ದು ಕೂಡಲೇ ಬಿಡುಗಡೆಗೊಳಿಸಿ ಕೆಲಸ ಮಾಡಿಸಲಾಗುತ್ತದೆ ಗುಬ್ಬಿ ತಾಲೂಕಿನ ಇಡಕನಹಳ್ಳಿ ಹೇಮಾವತಿ ನಾಲೆಯ 97 ಕಿಲೋಮೀಟರ್ ಭಾಗದಲ್ಲಿ ನಾಲೆ ಕುಸಿದಿದ್ದು ಅಂದಾಜು 25 ಕೋಟಿ ಹಣದಲ್ಲಿ ಸರಿಪಡಿಸಲಾಗುತ್ತದೆ ಎಂದು ತಿಳಿಸಿದರು ಹತಾಶರಾಗಿ ಪ್ರತಿನಿತ್ಯ ಒಂದು ಸುಳ್ಳು ಸುದ್ದಿಗಳನ್ನು ಅಬ್ಬಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ 1 ವರ್ಷ ಆಯ್ತು ಅದರಿಂದ ಯಡಿಯೂರಪ್ಪನವರು 2 ವರ್ಷಗಳ ಕಾಲ ಇದ್ದರು ಅವರ ಹಾಗೆ ಬಿಟ್ಟುಕೊಟ್ಟು ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವರೇ ಅವತ್ತು ಸೂಚನೆ ಮಾಡಿದರು ಕಳೆದ 1 ವರ್ಷದಿಂದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಉತ್ತಮವಾದಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಹಿಂದೆ ಯಡಿಯೂರಪ್ಪನವರು ಕೂಡ ಅಭಿವೃದ್ಧಿ ಕೆಲಸದ ಜೊತೆಯಲ್ಲಿ ಕರೋನಾದಂತ ಒಂದು ದೊಡ್ಡ ರೋಗ ನಿರ್ವಹಣೆ ಕೂಡ ಬಹಳ ಉತ್ತಮವಾಗಿ ಮಾಡಿದರು ಬಡವರಿಗೆ ಕರೋನಾ ಸಂದರ್ಭದಲ್ಲಿ ಬದುಕು ತೊಂದರೆ ಆದಂತ ಸಂದರ್ಭದಲ್ಲಿ ಅನೇಕ ಸೌಲತ್ತುಗಳನ್ನು ನೀಡಿ ಸಹಾಯ ಮಾಡತಕ್ಕಂತ ಕೆಲಸ ಕೂಡ ಯಡಿಯೂರಪ್ಪನವರ ಸರ್ಕಾರ ಮಾಡಿತು ಮತ್ತು ಬೊಮ್ಮಾಯಿರ ಸರ್ಕಾರನು ಮಾಡಿತು ಇನ್ನು ದಾವಣಗೆರೆಯಲ್ಲಿ ಸಿದ್ದರಾಮ ಉತ್ಸವ ನಡೆದ ನಂತರ ಕಾಂಗ್ರೆಸ್ನಲ್ಲಿ 2 ಬಣಗಳಾಗಿದ್ದು ಅಧಿಕಾರಕ್ಕೆ ಕಿತ್ತಾಟ ನಡೆಯುತ್ತಿದೆ
ಕಾಂಗ್ರೆಸ್ನವರ ಅಧಿಕಾರದ ಕಿತ್ತಾಟದಿಂದ ಇಡೀ ಪಕ್ಷವೇ ದೇಶದಲ್ಲಿ ಅವನತಿಯತ್ತ ಸಾಗುತ್ತಿದೆ. ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿರುವಂತಹ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಶಾಂತಿಯನ್ನು ಸೃಷ್ಟಿಸಿ ಸಮಾಜದ ಅಭಿವೃದ್ಧಿಗಿಂತ ಅವರಿಗೆ ಅಧಿಕಾರವೇ ಮುಖ್ಯವಾಗಿದೆ ಎಂದು ಕಿಡಿಕಾರಿದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ರು. ಒಂದು ಕಡೆ ಸಿದ್ದರಾಮಯ್ಯನವರು ಮಂದಿರ ಮಠಗಳ ಸುತ್ತ ಆಗ್ತಾ ಇದ್ದಾರೆ, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ, ಅದಕ್ಕಾಗಿ ಕಾಂಗ್ರೆಸ್ ಒಂದು ಮನೆ ಇಲ್ಲ, ಒಂದು ಮನೆ ಹೋಗಿ ಮೂರು ಮನೆ ಆಗಿದೆ, ಮೂರು ಬಾಗಿಲಾಗಿದೆ. ಅದಕ್ಕೆ ಕಾಂಗ್ರೆಸ್ಸಿಗೆ ಭ್ರಮೆ ಒಳಗಿದ್ದಾರೆ. ಅಧಿಕಾರಕ್ಕೆ ಬರ್ತೀವತ್ತ ಅವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. 2023 ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ, 2024 ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಸರ್, ದಲಿತ ಮುಖ್ಯಮಂತ್ರಿ ಬಗ್ಗೆ ಏನು ಹೇಳ್ತೀರಾ? ದಲಿತ ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಯಾವತ್ತಾದರೂ ಹೇಳ್ತಾ ಇರ್ತೇನೆ, ನೀವು ನೋಡಿರ್ತೀರಿ, ಮತ್ತೆ ಕೇಳ್ತೀರಿ. ಇನ್ನು ಇದೇ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ಮುಖಂಡರಾದ ಎನ್ಸಿ ಪ್ರಕಾಶ್, ಎಸ್ಪಿ ದಿಲೀಪ್ ಕುಮಾರ್, ಚಂದ್ರಶೇಖರ ಬಾಬು, ಹಿತೇಶ್, ಕಾವೇರಿ ನೀರಾವರಿ ನಿಗಮದ ಎಲ್ಲ ಅಧಿಕಾರಿಗಳು ಹಾಜರಿದ್ರು. ಪ್ರಸನ್ನ, ಅಮುಕ್ ಟಿವಿ, ದೊಡಗುಣಿ. ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತಾಯಿಗೆ ನಮಸ್ಕಾರ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಆದಿ ಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು ಅರಸೀಕೆರೆಯಲ್ಲಿ ತಿಳಿಸಿದರು. ನಗರದ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ಆದಿ ಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯೋಗ ಮತ್ತು ದಾನ ಇವುಗಳ ಅನುಷ್ಠಾನ ಮಾಡುವ ಮೂಲಕ ನಾವು ಕುಲದಲ್ಲಿ ಶ್ರೇಷ್ಠರಾಗಬೇಕು, ಹಾಗೂ ಕೃಷ್ಣ ಹಾಗೂ ಯಶೋಧ ವೇಷ ಧರಿಸಿ ಬಂದಿರೋ ನೀವು ಅನುಶಾಸನದಿಂದ ಪದ್ಧತಿಗಳನ್ನ ಅನುಸರಿಸಬೇಕು ಅಂದ್ರು. ಅವರೇ ಕೂಡ ವೇಷವನ್ನ ಧರಿಸಿಕೊಂಡು ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಅದನ್ನ ಓದ್ಬೇಡ, ಇದನ್ನ ಓದು, ಅದನ್ನ ಬರಿಬೇಡ, ಇದನ್ನ ಬರಿ, ಶಾಲೆಯಲ್ಲಿ ಏನ್ ಹೇಳ್ಕೊಟ್ರು, ಹೋಮ್ವರ್ಕ್ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂತೇಳಿ ವರ್ಷ ಪೂರ್ತಿ ಮಕ್ಕಳನ್ನ ಜೊತೆಯಲ್ಲಿ ಅವರು ಕೂಡ ವಿದ್ಯಾರ್ಥಿಗಳಾಗಿದ್ದು ಕೂಡ ಕೃಷ್ಣ ಜನ್ಮ ಅಷ್ಟಮಿಯ ಒಂದು ಶುಭ ದಿನದಂದು ತಾಯಂದಿರು ವೇದಿಕೆ ಮೇಲೆ ಬಂದು ಅಲಂಕಾರ ಮಾಡಿಕೊಂಡು ರಾಧೆ ರುಕ್ಮಿಣಿ ಇದೆಲ್ಲ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಡಕವಾಗಿರುವಂಥ ಸಂಪ್ರದಾಯಗಳು. ಇವತ್ತೇನಾಗಿದೆ, ನಾವೆಲ್ಲ ಬೆಳೆದಂಗೆ ಬೆಳೆದಂಗೆ ಯಾವ ಹಂತಕ್ಕೆ ತಲುಪಿದ್ದೀವಿ? ಕೃಷ್ಣ ತಾಯಂದಿರಿಗೆ ಒಳ್ಳೆ ಮಗ, ನೀವೆಲ್ಲ ನೋಡಿದ್ದೀರಿ. ತಾಯಂದಿರು ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಏನು ಊಟ ಮಾಡಲಿಲ್ಲ ಅಂದರೆ ಗುಮ್ಮ ಬರ್ತಾನೆ ಅಂತ ಏನು ಮಾಡ್ತಾರೆ ತಾಯಂದಿರು? ಇದು ನಮಗೂ ಅರ್ಥ ಆಗಿದೆ, ಮುಂದೆ ಗೊತ್ತಿರುವಂತ ಎಲ್ಲರಿಗೂ ಈ ರೀತಿ ತಾಯಂದಿರು ಪಾಠ ಮಾಡಿದರು. ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಗುಮ್ಮ ಬರ್ತಾನೆ ಅಂತಲೇ ತಲೆ ಮೇಲೆ ವಸ್ತ್ರ ಹಾಕೊಂಡು ಗುಮ್ಮ ಆಗ್ತಾರೆ. ಈ ಮೊಬೈಲ್ ಯುಗದಲ್ಲಿ ನಾವು ಮೊಬೈಲ್ಗೆ ಮಾರು ಹೋಗಿರೋದು ನಮ್ಮ ದುರದೃಷ್ಟಕರ. ಆದ್ರಿಂದ ಇದನ್ನ ನಾವೆಷ್ಟು ಬೇಕೋ ಅಷ್ಟು ಬಳಸಿದ್ರೆ ಸಾಕು. ಶ್ರೀಕೃಷ್ಣನ ಆದರ್ಶ ಪರಿಪಾಲನೆ, ಯಶೋಧ ತಾಯಿಯ ಮಮತೆ ವಾತ್ಸಲ್ಯವನ್ನ ನಾವು ಅರಿತು ಬಾಳಬೇಕು ಅಂದ್ರು. ಧ್ವನಿ ಕೇಳಿದ್ಕೊಳ್ಳೆ ಏನಾಗುತ್ತೆ ಮಕ್ಕಳಿಗೆ? ಅಮ್ಮ ಆಗ್ತಾರೆ. ಧ್ವನಿ ಇದ್ದರೆ ತಲೆ ಮೇಲೆ ವಸ್ತ್ರ ಹಾಕೊಂಡು ಗುಮ್ಮ ಬರ್ತಾನೆ ಅಂತೇಳಿ ಎದುರಿಸಿದ ಸಂದರ್ಭದಲ್ಲಿ ಅದು ಗುಮ್ಮ ಆಗಿರ್ತದ? ಅಮ್ಮನ ಧ್ವನಿ ಕೇಳಿದ್ಕೊಳ್ಳೆ ಗುಮ್ಮದ ಭಯ ಹೊಟ್ಟೋಗ್ತದೆ ಮಕ್ಕಳಿಗೆ. ಅಮ್ಮ ತಲೆ ಮೇಲೆ ವಸ್ತ್ರ ಹಾಕೊಂಡಿದ್ದಂಥ ಸಂದರ್ಭದಲ್ಲಿ ಗುಮ್ಮ, ಧ್ವನಿ ಕೇಳಿದಂಥ ಸಂದರ್ಭದಲ್ಲಿ ಅಮ್ಮ. ಇದೆಲ್ಲ ನಾವು ಕಲ್ಕೊಂಡು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು, ಭಯ ಹುಡಿಸ್ಬೇಕು, ಪ್ರೀತಿ ಹುಡಿಸ್ಬೇಕು, ಭಕ್ತಿ ಹುಡಿಸ್ಬೇಕು, ಶ್ರದ್ಧೆ ಹುಡಿಸ್ಬೇಕು, ಎಲ್ಲವೂ ಸಾಧ್ಯ ತಾಯಿಯಿಂದ ಮಾತ್ರ. ಶ್ರೀಕೃಷ್ಣನ ಕಥೆಯನ್ನು ಕೇಳಿದ್ರಿ ನೀವು, ಮಹಾಭಾರತದಲ್ಲಿ ಸಾಕಷ್ಟು ಸುಂದರವಾಗಿ ಬರ್ತದೆ. ಶ್ರೀಕೃಷ್ಣ ಅದಕ್ಕೆ ಒಂದು ಮಾತಾಡ್ತಾನೆ, ಗೃಹಸ್ಥರಿಗೆ ನೀವೆಲ್ಲ ಸಂಸಾರಿಗಳಾಗಿದ್ದೀರಿ, ಮಕ್ಕಳನ್ನ ಎತ್ತಿದ್ದೀರಿ, ಒಂದು ಮಾತನ್ನು ಹೇಳ್ತಾನೆ. ಅದೇನಪ್ಪ ಅಂತಂದರೆ ಭಗವಂತ ಶ್ರೀಕೃಷ್ಣ ಹೇಳಿರೋದು ಯಾಗ, ಯಾಗ ಮಾಡಬೇಕು ನಾವೆಲ್ಲ. ಏನು ಯಾಗ ಅಂದರೆ ಸ್ವಾಮಿ ನಮ್ಗೆ ಅರ್ಥ ಆಗಲಿಲ್ಲ ಅಂತ ಕೇಳಿದಂತಂದು, ಯಾಗದಲ್ಲಿ ಎರಡು ವಿಧ, ಒಂದು ತಪಸ್ಸು, ಇನ್ನೊಂದು ದಾನ. ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಯಾಗ ಅಂತ ಅಂದರೆ ತಪಸ್ಸು ಮತ್ತು ದಾನ. ಆ ತಪಸ್ಸು ಅಂತಂದರೆ ನಮ್ಮನ್ನು ನಾವು ಶ್ರೇಯೋಭಿವೃದ್ಧಿಗೊಳಿಸುವಕ್ಕೋಸ್ಕರ ತಪಸ್ಸು ಅಂತ ಕರೀತಾರೆ. ದಾನ ಅಂತ ಅಂದರೆ ಬೇರೆಯವರನ್ನ ಶ್ರೇಯಸ್ಸನ್ನು ವೃದ್ಧಿಗೊಳಿಸುವುದಕ್ಕೆ ದಾನ ಅಂತ ಕರೀತಾರೆ. ಇದನ್ನು ಪ್ರತಿ ಗೃಹಸ್ಥರು ಮಾಡಲೇಬೇಕಾದಂಥ ಯಾಗ.
ಇದೇ ಸಂದರ್ಭದಲ್ಲಿ ಕಾನ್ವೆಂಟ್ ಮಕ್ಕಳು ಶ್ರೀಕೃಷ್ಣನ ವೇಷ ಹಾಗೂ ತಾಯಂದಿರು ಯಶೋಧ ವೇಷ ಹಾಕಿ ಬಂದಿರುವ ಸಭಿಕರನ್ನ ರಂಜಿಸಿದ್ರು. ಸಮಾರಂಭದಲ್ಲಿ ಭಗವದ್ಗೀತೆ ಗಾಯನ ನೃತ್ಯ ರೂಪಕವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಾಮಯ್ಯ ವಿದ್ಯಾಸಂಸ್ಥೆಯ ಅನಂತಕುಮಾರ್, ಆದಿಚುಂಚನಗಿರಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಲಿಂಗರಾಜು, ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜ್ಞಾನೇಶ್ವರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಕಾರ್ಖಾನೆಯೊಂದರಲ್ಲಿ ಕಾರ್ಮಿಕರಿಗೆ ನೀಡುತ್ತಿರುವ ಕೂಲಿ ಇಎಸ್ಐ ಪಿಎಫ್ ಸರಿಯಾಗಿ ನೀಡುತ್ತಿಲ್ಲ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾರ್ಖಾನೆ ಮಾಲೀಕರನ್ನ ವಿಚಾರಿಸಿದಾಗ ಉಡಾಫೆ ಉತ್ತರ ಕೊಟ್ಟಿರುವ ಘಟನೆ ನಡೆದಿದೆ. ತುಮಕೂರಿನ ವಸಂತ ನರಸಾಪುರದಲ್ಲಿರೋ ಶ್ರೀರಾಮೇಶ್ವರ ಗ್ಲಾಸ್ ಫ್ಯಾಕ್ಟರಿ 4 ವರ್ಷಗಳಿಂದ ಕಾನೂನು ಪ್ರಕಾರ ಕಾರ್ಮಿಕರಿಗೆ ನೀಡಬೇಕಾದ ಸುರಕ್ಷತಾ ಕ್ರಮಗಳಾಗ್ಲಿ ಕನಿಷ್ಠ ವೇತನವಾಗ್ಲಿ ಇಎಸ್ಐ ಪಿಎಫ್ಗಳಾಗ್ಲಿ ಕೊಡದೆ ದುಡಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಖಾನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕಾರ್ಮಿಕರು ಗ್ಲಾಸ್ ಕತ್ತರಿಸೋ ಕೆಲಸ ಮಾಡ್ತಿದ್ದಾರೆ. ಆದರೆ ಯಾವುದೇ ಸುರಕ್ಷತೆಯನ್ನ ಪಾಲಿಸದೆ ಬರಿ ಕೈಯಿಂದ ಕೆಲಸ ಮಾಡ್ತಾ ಇದ್ದು ಕೈಗಳು ಕತ್ತರಿಸಿ ಹೋಗೋ ಪರಿಸ್ಥಿತಿ ಇದೆ. ಶೂಗಳು, ಹೆಲ್ಮೆಟ್ ಯಾವುದನ್ನು ಕಾರ್ಖಾನೆಯವರು ನೀಡಿಲ್ಲ ಅಂತ ಕಾರ್ಮಿಕರು ಆರೋಪಿಸಿದ್ರು. ಅಲ್ಲದೆ ಕಾರ್ಮಿಕ ಇಲಾಖೆಯವರು 2019ರಲ್ಲಿ ಕಾರ್ಖಾನೆಗೆ ನೋಟಿಸ್ ನೀಡಿ ಸುಮ್ಮನಾಗಿದ್ರು ಎನ್ನಲಾಗಿದೆ. ಈ ಕಾರ್ಖಾನೆಯ ವಿರುದ್ಧ ಯಾವುದೇ ಕಾನೂನು ಕ್ರಮವನ್ನ ಕೈಗೊಂಡಿಲ್ಲ. ಇದರ ಬಗ್ಗೆ ವರದಿ ಮಾಡೋದಕ್ಕೆ ಕಾರ್ಖಾನೆಗೆ ಹೋದಾಗ ಮ್ಯಾನೇಜರ್ ಸ್ಟೀಫನ್ ಅನ್ನೋರು ನೀವ್ಯಾರು ಸುದ್ದಿ ಮಾಡೋಕೆ ಅಂತ ಅವರು ಅಡ್ಡಿಪಡಿಸಿದ್ದಲ್ಲದೆ ಉಡಾಫೆ ಉತ್ತರ ಕೊಟ್ರು. ಈ ಸಂಬಂಧ ಲೇಬರ್ ವೆಂಕಟೇಶ್ ಬಾಬು ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ಕಾರ್ಖಾನೆಯ ಅವ್ಯವಸ್ಥೆ ಬಗ್ಗೆ ತಿಳಿಸಲಾಯಿತು. ಸ್ಥಳಕ್ಕೆ ಬಂದ ಲೇಬರ್ ಇನ್ಸ್ಪೆಕ್ಟರ್ ದಾಖಲೆಗಳನ್ನ ಕೇಳಿದಾಗ ಯಾವುದೇ ದಾಖಲೆಗಳನ್ನ ಕಾರ್ಖಾನೆಯವರು ನೀಡೋದಿಲ್ಲ. ದಾಖಲೆ ನೀಡಿದ ಕಾರ್ಖಾನೆಗೆ ನೋಟಿಸ್ ನೀಡಿ 5 ದಿನಗಳ ಒಳಗಾಗಿ ದಾಖಲೆಗಳನ್ನ ಕಚೇರಿಗೆ ನೀಡಬೇಕು ಅಂತ ಹೇಳಿದ್ದಾರೆ. ಚೇತನ್ ರಿಪೋರ್ಟರ್ ಅಮೋಘ ಟಿವಿ ಚಾನೆಲ್ ಅವರು ನನಗೆ ದೂರವಾಣಿ ಕರೆ ಮಾಡಿ ರಾಮೇಶ್ವರಂ ಆರ್ಟ್ ಅಂಡ್ ಗ್ಲೇಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಫ್ಯಾಕ್ಟ್ರಿಲಿ ಸುರಕ್ಷಾ ಪರಿಕರಗಳನ್ನು ಕೊಟ್ಟಿಲ್ಲ ಅಂತ ಕರೆ ಮಾಡಿ ತಿಳಿಸಿದರು. ಅವ್ರ ಕರೆ ಮೇರೆಗೆ ಈ ದಿನ ನಾನು ಇಲ್ಲಿ ಇನ್ಸ್ಪೆಕ್ಷನ್ ಬಂದಿದ್ದೀನಿ. ಬಂದಾಗ ವರ್ಕರ್ಸು ಕೈಗೆ ಗ್ಲೌಸ್ ಇಲ್ಲದೆ, ಕಾಲಿಗೆ ಶೂ ಇಲ್ಲದೆ ಕೆಲಸ ಮಾಡ್ತಾಯಿದ್ದನ್ನು ನೋಡಿದ್ದೀನಿ. ಇದ್ರ ಬಗ್ಗೆ ನಮ್ಮ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರ್ ಅವರಿಗೆ ಕಾಲ್ ಮಾಡಿ ದೂರವಾಣಿ ಮುಖೇನ ಅವ್ರು ತಿಳಿಸಿದ್ದೀನಿ. ಹಾಗೆಯೇ ಇಎಸ್ಐ ಪಿ ಎಫ್ ಕೊಟ್ಟಿಲ್ಲ ಅಂತ ಹೇಳಿದರು. ಇಎಸ್ಐ ಪಿ ಎಫ್ ಪ್ರತ್ಯೇಕವಾಗಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಅರ್ಜಿ ಕೊಡಬೇಕು ಅಂತಲೂ ಅವ್ರು ಗಮನಕ್ಕೆ ತಂದಿದ್ದೀನಿ. ಪ್ರತ್ಯೇಕವಾಗಿ ಆ ಇಲಾಖೆಗಳಿಗೆ ಬರ್ತದೆ, ಆ ಇಲಾಖೆ ವ್ಯಾಪ್ತಿಗಳಿಗೆ ಬರ್ತದೆ ಅಂತ ಹೇಳಿದ್ದೀನಿ. ಮತ್ತು ಕಾರ್ಮಿಕ ಇಲಾಖೆ ವ್ಯಾಪ್ತಿಗಳಿಗೆ ಸಂಬಂಧಪಟ್ಟಂಗೆ ಹಾಜರಿದ್ದ ಸ್ಟೀಫನ್ ಮ್ಯಾನೇಜರ್ ಇವರಿಗೆ ಹಾಜರಾತಿ ಹೋಗಿ ಮತ್ತು ಕನಿಷ್ಠ ವೇತನ ಕಾಯ್ದೆಯಡಿ ವೇತನ ದಾಖಲೆಗಳನ್ನು ಕೇಳಿದ್ವಿ, ಹಾಜರುಪಡಿಸಲಿಲ್ಲ. ಹಾಗಾಗಿ ಅವರಿಗೆ ಕಾನೂನು ಪ್ರಕಾರವಾಗಿ ಈ ದಿನ ನೋಟಿಸ್ ಕೊಟ್ಟು 5 ದಿನದೊಳಗಡೆ ನನ್ನ ಕಚೇರಿಗೆ ಡಾಕ್ಯುಮೆಂಟ್ಸ್ ಹಾಜರುಪಡಿಸೋದಕ್ಕೆ ನೋಟಿಸ್ ಜಾರಿ ಮಾಡಿದ್ದೀನಿ. ಇತ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಶಂಕರ್ ಅವರು ಕೂಡ ಈ ಸಂಬಂಧವಾಗಿ ಕರೆ ಮಾಡಿದ್ರೆ ಉಡಾಫೆಯಾಗಿ ಮಾತನಾಡಿರೋದು ಎಷ್ಟು ಸರಿ? ಆದಷ್ಟು ಬೇಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆಯವರು ಈ ಕಾರ್ಖಾನೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಚೇತನ್, ಅಮೋಕ್ ಟಿವಿ, ತುಮಕೂರು. ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸ್ ಅವರ 107ನೇ ಜನ್ಮ ದಿನಾಚರಣೆಯನ್ನ ಗುಡಿಬಂಡೆಯ ದೇವರಾಜ್ ಅರಸ್ ಭವನದಲ್ಲಿ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಮಾನವ ಹಕ್ಕುಗಳ ಆಯೋಗದ ರಾಜ್ಯಾಧ್ಯಕ್ಷೆ ಡಿಎಲ್ ಪರಿಮಳ, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಮ್ಮ ಸ್ವಶಕ್ತಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರು ತಾವು ಜಾರಿಗೆ ತಂದ ಅನೇಕ ಸಮಾಜಮುಖಿ ಕಾನೂನು ಕಾಯ್ದೆಗಳಿಂದ ಜನಪ್ರಿಯರಾಗಿರೋರು ಅಂದರು. ಹೆಚ್ಚಿನವಾಗಿ ಶುರುವಾಗುವಂತಂದ್ರೆ ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳನ್ನೇ ಪ್ರಾರಂಭ ಆಗುತ್ತೆ. ಆದರೂ ಸಹ ಅವುಗಳನ್ನೆಲ್ಲವನ್ನ ಹಿಂಬೆಟ್ಟಿ ತಮ್ಮ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ. 1973ರಲ್ಲಿ ಮೈಸೂರು ರಾಜ್ಯ ಅನ್ನುವಂಥದ್ದನ್ನ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಮರು ನಾಮಕರಣವನ್ನ ಸಹ ಮಾಡ್ತಾರೆ.
ನಮ್ಮ ಕರ್ನಾಟಕ ರಾಜ್ಯದ ರೂಪುರೇಷೆಗಳನ್ನು. ಈಗ ನಮ್ಮ ಸಿಲಿಕಾನ್ ಸಿಟಿ ಇದು ಈಗಿನ ನ್ಯೂ ಮಾಡರ್ನ್ ಜನರೇಷನ್ ಅನ್ನೋ ಒಂದು ಸಾಧನೆ ಅಂತೂ ಖಂಡಿತ ಅಲ್ಲ. ಸಿಲಿಕಾನ್ ಸಿಟಿಯ ಪರಿಕಲ್ಪನೆ ಇದ್ದದ್ದೇ ದೇವರಾಜ ಅರಸರು. ಅದನ್ನ ಅವರು ಆಗಲೇ ರೂಪುರೇಷೆಗಳನ್ನು ಮಾಡಿ ಸಿಲಿಕಾನ್ ಸಿಟಿ ನಮ್ಮ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿ ಆಗಬೇಕು ಅನ್ನೋ ಒಂದು ಕನಸನ್ನು ಕಂಡು ಅವಾಗ ಅವರಾಗಿದ್ದಂತಹ ಒಂದು ಪ್ಲಾನೇ ಇವಾಗ ನಮ್ಮಲ್ಲಿ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥದ್ದು. ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ, ಸುಮಾರು 28 ವರ್ಷಗಳ ಕಾಲ ಕರ್ನಾಟಕದ ರಾಜಕೀಯದಲ್ಲಿ ಸಕ್ರಿಯರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ದೀನ ದಲಿತ ಹಾಗೂ ಹಿಂದುಳಿದ ಸಮುದಾಯದ ಜನತೆಗಾಗಿ ಕ್ರಾಂತಿಕಾರಿ ಬದಲಾವಣೆ ತಂದ ಅರಸುರವರು ಎಂದೆಂದಿಗೂ ಚಿರಸ್ಥಾಯಿಯಾಗಿ ನಿಲ್ತಾರೆ ಅಂದರು. ಒಂದು ಉತ್ತಮ ಸ್ಥಾನದಲ್ಲಿ ಆಡಳಿತವನ್ನು ನೀಡಿರ್ತಕ್ಕಂಥ ಮಹನೀಯರಿಗೆ ನಾವು ಇವತ್ತು ಅವರನ್ನ ಎಷ್ಟು ನೆನೆಸ್ಕೊಂಡು ಕೂಡ ಸಾಲದು. ಉದಾಹರಣೆಗಳು ಮಾತಾಡಬೇಕಾದ್ರೆ ಅಂದಿನ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಇಂದಿಗೂ ಕೂಡ ಅವರು ಏನು ಈ ದೇಶದಲ್ಲಿ ಹೆಸರನ್ನ ಖ್ಯಾತಿಯನ್ನು ಪಡೆದಿದ್ದಾರೆ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳಲ್ಲಿ ನಮ್ಮ ದೇವರಾಜ ಅರಸು ಕೂಡ ನಾವು ಇಂದಿರಾ ಗಾಂಧಿ ಅವರ ತರ ಇವರು ನಾವು ಇಲ್ಲಿ ನೆಲೆಸ್ಕೋಬೇಕಂತ ಸಂದರ್ಭ ಇದಾಗಿದೆ. ನಂತರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಫೀಕ್ ತಹಶೀಲ್ದಾರ್ ಸಿಬ್ಗತ್ ಉಲ್ಲಾ ಮಾತನಾಡಿದ್ರು. ಹಸಿರು ಕ್ರಾಂತಿ ಏನು ಉಪಯೋಗ ಮಾಡಿ ಏನು ಆದೇಶ ಇತ್ತು ಆ ಆದೇಶವನ್ನು ಇಂಪ್ಲಿಮೆಂಟ್ ಆಗ್ತಾ ಇತ್ತು. ಈಗಲೂ ಸಹ ನಮ್ಮ ತಾಲೂಕು ಕಚೇರಿಯಲ್ಲಿ ಸಹ ಒಂದು ಹೈಕೋರ್ಟ್ ರೆಫರ್ ಆಗಿದೆ, ಅದನ್ನು ಸಹ ಅದನ್ನು ಪೂರ್ವಭಾಗಿತ್ವ ಮಾಡಬೇಕಾಗಿತ್ತು. ಮೂಲತಃ ನಾವು ಮಂಡಲ ಮಟ್ಟ ಇಟ್ಕೊಂಡಿರ್ತಾರೆ. ಈಗಲೂ ಸಹ ಅದರ ರೀತಿಯ ನಾನಾ ರೀತಿಯಲ್ಲಿ ನಾನಾ ನ್ಯಾಯಸ್ಥಾನಗಳಲ್ಲಿ ಸಹ ಪ್ರಕರಣ ನಡೀತಾ ಇದೆ. ಮಂಡಲ ಮಟ್ಟ ಎಲ್ಲರಿಗೂ ಆದೇಶ ಇರುತ್ತೆ, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಉದ್ಯೋಗ ಬಗ್ಗೆ ಉದ್ಯೋಗ ಬಗ್ಗೆ ಉದ್ಯೋಗ ಉದ್ಯೋಗದಾರರ ಬಗ್ಗೆ ಅವರ ಹಸಿರಿನಲ್ಲಿ 14,000 ಉದ್ಯೋಗ ನಿರ್ತಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅವರ ಒಂದು ದೂರದೃಷ್ಟಿ ಹಾಗೆ ಆ ಸಂದರ್ಭದಲ್ಲಿದ್ದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ವಿಶೇಷವಾಗಿ ಸಂದರ್ಭದಲ್ಲಿ ಪ್ರೊಫೆಸರ್ ಎಲ್ ಜಿ ಅವರುಗಳನ್ನು ಸಹ ಸ್ಮರಿಸ್ಕೊಡ್ತೀನಿ. ಯಾಕಂದ್ರೆ ಹಿಂದುಳಿದ ವರ್ಗ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ವ್ಯಾಖ್ಯಾನ ಅಂದ್ರೆ ಡೆಫಿನೇಷನ್ ಅಂತ ಕೊಟ್ಟಿದ್ದು ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್, ಮುಖ್ಯಾಧಿಕಾರಿ ರಾಜಶೇಖರ, ಸರ್ಕಾರಿ ನೌಕರರ ಸಂಘದ ಕೆವಿ ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ಕೃಷಿ ಉಪನಿರ್ದೇಶಕ ಜಯರಾಮ್ ರೆಡ್ಡಿ, ಬಿಸಿಎಂ ಇಲಾಖೆಯ ರಾಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ವಿರಾಜ್ ಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ದೇಶದಲ್ಲಿಯೇ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಭೂ ಸುಧಾರಣೆ ಜಾರಿಗೆ ತಂದು ಲಕ್ಷಾಂತರ ಕುಟುಂಬಗಳಿಗೆ ಭೂಮಿ ನೀಡಿದ ವ್ಯಕ್ತಿ, ಹಿಂದುಳಿದ ವರ್ಗಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಾವಿರಾರು ವಿದ್ಯಾರ್ಥಿ ನಿಲಯಗಳು ನೀಡಿ ಶಿಕ್ಷಣಕ್ಕೆ ಒತ್ತು ನೀಡಿದ ಮೊದಲ ಸಿಎಂ ಎಂಬ ಖ್ಯಾತಿಗೆ ದಿವಂಗತ ದೇವರಾಜ್ ಅರಸರವರು ಭಾಗಿಯಾಗಿದ್ದಾರೆ ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಅಭಿಪ್ರಾಯಪಟ್ಟರು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹಾಗೂ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತದ ದೇವರಾಜ್ ಅರಸೂರವರ 107ನೇ ಜನ್ಮದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್, ದೇವರಾಜ ಅರಸೂರವರು ರಾಜ್ಯದ ಶೋಷಿತ ವರ್ಗ ಮತ್ತು ಭೂಮಿ ಹಂಚಿಕೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ದನಿ ಇಲ್ಲದವರಿಗೆ ಮಾತಿಗೆ ಬಲ ಕೊಟ್ಟು ದುರ್ಬಲ ವರ್ಗದವರಿಗೆ ಧೈರ್ಯ ಮತ್ತು ಸ್ಥೈರ್ಯ ತುಂಬಿದವರು. ಎಲ್ಲವೂ ಕೂಡ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಅವ್ರಿಗೆ ಏನೋ ಒಂದು ನಮ್ಮ ಕೈಯಿಂದ ಒಂದು ಬೋಣಿ ಆಗಲಿ, ಅದರಿಂದ ವ್ಯಾಪಾರ ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ ಅವ್ರು ನಾವು ಪ್ರೋತ್ಸಾಹ ಮಾಡಿದ್ದೀವಿ. ಅಷ್ಟೇ, ಇನ್ನೇನು ನಾವು ವ್ಯಾಪಾರ ಮಾಡಬೇಕು ಬೇಕು ಅಂತ ತಗೊಂಡಿದ್ದಿಲ್ಲ. ಅವ್ರಿಗೊಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ಆ ಉದ್ದೇಶದಿಂದ ನಾವು ಎಲ್ಲ ಮಳಿಗೆಗಳು ಕೂಡ ನಾವು ಜಿಲ್ಲಾಧಿಕಾರಿಗಳು, ನಮ್ಮ ಖಾದಿ ಬೋರ್ಡ್ ನಿಗಮದ ಹೊಸ ಅಧ್ಯಕ್ಷರು ನಾಗೇಶ್ ನಾಗರಾಜ್ ನಾಗರಾಜ್ ಅವರು, ನಾವೆಲ್ಲ ಕೂಡ ಎಲ್ಲ ಮಳಿಗೆಗಳು ವೀಕ್ಷಣೆ ಮಾಡಿದ್ದೇವೆ. ಅವರ ಕುಲಕಸಬರಿಂದ ತಯಾರು ಮಾಡಿದಂಥ ವಸ್ತುಗಳನ್ನು ನೋಡಿದ್ದೇವೆ. ಅವ್ರಿಗೆ ಇನ್ನೂ ಕೂಡ ಪ್ರೋತ್ಸಾಹ ಉತ್ತೇಜನ ಕೊಡಲಿಕ್ಕೆ, ಚೆನ್ನಾಗಿ ವ್ಯಾಪಾರ ಆಗಲಿ ಅಂತೇಳಿ ಅವ್ರಿಗೆ ನಾವು ಬಯಸಿದ್ದೇವೆ.
ಉಳುವವನೇ ಹೊಲದ ಒಡೆಯ ಎಂಬ ಘೋಷಣೆಯಡಿ ಭೂ ಸುಧಾರಣೆ ಕಾಯಿದೆ ಜಾರಿಗೆ ತಂದು ಲಕ್ಷಾಂತರ ಕುಟುಂಬಗಳಿಗೆ ಭೂಮಿ ಕೊಟ್ಟರು. ಕೇಂದ್ರ ಸರ್ಕಾರ ಜಾರಿಗೆ ತಂದ 21 ಅಂಶಗಳಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯವೂ ಇಲ್ಲ. ಜೀತಾ ಪದ್ಧತಿ ವಿಮುಕ್ತಿಗೆ ಪಣ ತೊಟ್ಟವರು. ಇಂದಿರಾ ಗಾಂಧಿ ಜಾರಿಗೆ ತಂದ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮೊಟ್ಟ ಮೊದಲ ಜಾರಿಗೆ ತಂದ ಸಿಎಂ ದೇವರಾಜ್ ಅರಸುರವರ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸಾಲ ಸೌಲಭ್ಯ ಸಿಗುವ ಸದುದ್ದೇಶಕ್ಕೆ ಬ್ಯಾಂಕುಗಳು ಬಳಕೆಯಾಗಬೇಕು. ಸಮಾನತೆ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಿಗಬೇಕು ಎನ್ನುವುದು ಅವರ ಮೂಲ ಉದ್ದೇಶವಾಗಿತ್ತು ಎಂದರು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಜನಪದ ಕಲಾ ತಂಡಗಳ ಆಕರ್ಷಕ ಕುಣಿತದೊಂದಿಗೆ ನಗರದ ಅಂಬೇಡ್ಕರ್ ಹಾಸ್ಟೆಲ್ನಿಂದ ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆ ನಡೆಸಲಾಯಿತು. ಇನ್ನು ವೇದಿಕೆಯಲ್ಲಿ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಸಿಇಒ ಪಿ ಶಿವಶಂಕರ್, ಎಸ್ಪಿಡಿಎಲ್ ನಾಗೇಶ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಮೊಗ್ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಗುಡಿಬಂಡೆ ಪಟ್ಟಣದ ಸಂತೆ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ನೆರವೇರಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುವ ಈ ಪುರಾತನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆ ಶನಿವಾರದಂದು ಈ ಕಾರ್ಯಕ್ರಮವನ್ನು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರಲಾಗುತ್ತಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆಯಲ್ಲದೆ ಇತರೆಡೆಯಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆಯುವುದು ವಾಡಿಕೆಯಾಗಿದೆ. ಮುಖ್ಯ ರಸ್ತೆಯಲ್ಲಿ ಸಾಗಿದ ಈ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು, ಗುಡಿಬಂಡೆ, ಕಂದಾಯ, ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಕ್ತಿಪೂರ್ವಕವಾಗಿ ಭಾಗವಹಿಸಿದರು. ಇನ್ನು ಈ ಸಮಯದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಮುಖ್ಯಸ್ಥ ದ್ವಾರಕನಾಥ ನಾಯ್ಡು, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಅನಾದಿಗಾಲದಿಂದಲೂ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ದೇವಸ್ಥಾನ ಇಡೀ ದಕ್ಷಿಣ ಭಾರತದಲ್ಲಿ ಏಕಶಿಲಾ ಸ್ತಂಭದಲ್ಲಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಒಂದು ಸ್ತಂಭವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ತಿರುಪತಿ ವೆಂಕಟರಮಣಸ್ವಾಮಿಯನ್ನು ಹೊರಡ್ತಕ್ಕಂಥ ಒಂದು ವೆಂಕಟರಮಣಸ್ವಾಮಿ ದೇವಸ್ಥಾನ ಚೋಳರ ಕಾಲದಿಂದ ಇಲ್ಲಿ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಅದೇ ಸಂಪ್ರದಾಯವನ್ನು ನಮ್ಮ ಅಧ್ಯಕ್ಷರು ವೆಂಕಟರಾಯಪ್ಪ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಶ್ರೀರಾಮಪ್ಪನವರ ನೇತೃತ್ವದಲ್ಲಿ ಈ ರಥೋತ್ಸವವನ್ನು ಪ್ರತಿ ಶ್ರಾವಣ ಶನಿವಾರಗಳಲ್ಲಿ ಕೊನೆಯ ಶನಿವಾರ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಗುಡಿಬಂಡೆಯ ಎಲ್ಲ ಪುರೋಹಿತರು, ಪುರೋಹಿತ ವರ್ಗದವರು ಹಾಗೂ ಸಾರ್ವಜನಿಕರೆಲ್ಲ ಇದಕ್ಕೆ ನೆರವು ಕೊಡ್ತಾ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನೀವು ನೋಡಿದ್ದೀರಿ ಪತ್ರಿಕಾ ಮಾಧ್ಯಮದವರು. ಇಲ್ಲಿಂದ ನಾವು ಆದಿನಾರಾಯಣ ಸ್ವಾಮಿ ಗುಡಿ ಹತ್ರಕ್ಕೆ ಹೋಗಿ ಆದಿನಾರಾಯಣ ಸ್ವಾಮಿ ಗುಡಿ ಹತ್ರ ಮತ್ತೆ ಇಲ್ಲಿಂದ ಜನರ ಹೇಳ್ಕೊಂಡು ಬರ್ತಾರೆ ಈ ರಥ ಕಲ್ಲಿನ ರಥೋತ್ಸವವನ್ನು. ಸುಮಾರು ದಿನಗಳ ಕಾಲದಿಂದ ಈ ಕಲ್ಲಿನ ರಥೋತ್ಸವ ಸುಮಾರು 15 ವರ್ಷದಿಂದ ಒಂದು ಕಾಲ ನಿಂತೋಗಿತ್ತು. ಅದನ್ನು ಇವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ಒಂದು ಪುನರಾರಂಭಿಸಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಕೃಪೆಗೆ ಈ ಸಮಸ್ತ ಗುಡಿಬಂಡೆಯ ಜನರು ಪಾತ್ರರಾಗಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಇದನ್ನು ನಡೆಸ್ಕೊಂಡು ಹೋಗಬೇಕು, ಇಲ್ಲಿಗೆ ನಿಲ್ಲಿಸಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಗುಡಿಬಂಡೆಯ ಧಾರ್ಮಿಕ ಒಂದು ಚಟುವಟಿಕೆಗಳು ಇದುವರೆಗೂ ಯಾವುದೇ ನಿಲ್ಲಿಸಿದ ಎಲ್ಲ ಚಟುವಟಿಕೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಕೇವಲ 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಮ್ಮ ತಾಲೂಕನ್ನು ಇನ್ನು ಸ್ವಲ್ಪ ಶಿಥಿಲವಾಗಿದ್ದ ದೇವಾಲಯವನ್ನು ನವೀಕರಿಸಿ ಪೂಜಾ ಕಾರ್ಯವನ್ನು ನಡೆಸುತ್ತಿದ್ದೇವೆ. ಗುಡಿಬಂಡೆಯ ಎಲ್ಲ ಜನತೆಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.